ಅತ್ರಿಜಿಯವರು ಈ ಕ್ಯಾಪ್ಷನ್ಸ್ ಗಳು ಮಾಡಿದ್ರೆ ತುಂಬಾ ಹೆಚ್ಚು ಸಿದ್ಧಪುರುಷರು. ಈ ಮೇಡ ಒಂದು ಕ್ಯಾಪ್ಷನ್, ಬ್ಯೂಟಿಫುಲ್ ಕ್ಯಾಪ್ಷನ್ ಹೇಳ್ತೀನಿ ಏನಂದ್ರೆ, ಅನ್ನ ಅಕ್ಷರ ಆರೋಗ್ಯ ಜೊತೆಗೆ ಆತ್ಮಜ್ಞಾನಕ್ಕೋಸ್ಕರ ಪಿರಮಿಡ್ ಪಾರ್ಟಿ. ದೊಡ್ಡ ಚಪ್ಪಾಳೆ. ಅನ್ನ ಅಕ್ಷರ ಆರೋಗ್ಯ ಜೊತೆಗೆ ಆತ್ಮಜ್ಞಾನ. ಯಾರು ಕೊಟ್ಟಿದ್ದಾರೆ ಆತ್ಮಜ್ಞಾನ? ಯಾರಿಗೂ ಬೇಡ, ಎಲ್ಲ ಸುಟ್ಟೋಗ್ತಾ ಇದೆ. 50% ವೋಟಿಂಗ್ ಪರ್ಸೆಂಟೇಜ್ ಕಸನಗುಡಿಲಿ ಲಾಸ್ಟ್ ಟೈಮ್, 50% ಮನಗಿದ್ದಾರೆ. ಎ ಬ್ಯಾಡ್ ಪರ್ಸನ್ ಈಸ್ ಗೆಟಿಂಗ್ ಎಲೆಕ್ಟೆಡ್ ನಾಟ್ ಬಿಕಾಸ್ ಆಫ್ ದ ಗುಡ್ ಪೀಪಲ್ ಗೋಯಿಂಗ್ ಆನ್ ಎ ಹಾಲಿಡೇ ಆನ್ ದ ವೋಟಿಂಗ್ ಡೇ. ಓಕೆ, ಅವನಿಗೆ ಪಿಕ್ನಿಕ್ ಡೇ. ಈ ಗುಡ್ ಪರ್ಸನ್ ಗೋಸ್ ಟು ಎ ಪಿಕ್ನಿಕ್ ಡೇ ಆನ್ ದ ವೋಟಿಂಗ್ ಡೇ. ದಟ್ ಬ್ಯಾಡ್ ಪರ್ಸನ್ ಈಸ್ ಆನ್ ದ ಇನ್ ಪವರ್. ಸೊ ಅದ್ರ ಜೊತೆಗೆ ಅವರು ಈಗೇನಾಗಿದೆ, ಸಿನಿಮಾ ನೃತ್ಯ ಸಂಗೀತ ಎಲ್ಲ ಮಾಡಿಕೊಂಡು ಅದು ಅದೊಂದು ಸಾಮ್ರಾಜ್ಯ ಆಗಿದೆ. ಅದ್ರ ಜೊತೆಗೆ ಬ್ರಹ್ಮಜ್ಞಾನ ಬೆಳೆಸ್ಕೊಳ್ಳಿ. ನೃತ್ಯ ಸಂಗೀತ ಅದು ಇದು ಆಳು ಮೂಳು ಜೊತೆಗೆ ಬ್ರಹ್ಮಜ್ಞಾನ ಬೆಳೆಸ್ಕೊಳ್ಳಿ. ವಾಟ್ ಹಿ ಸೆಟ್ ಒನ್ ಮೀಟಿಂಗ್, ಹಿ ಸೆಟ್ ಐ ಆಮ್ ನಾಟ್ ಎ ಪೊಲಿಟಿಷಿಯನ್ ಬಟ್ ಐ ಆಮ್ ಎ ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಸೈನ್ಸ್ ಬರ್ತದೆ. ಯಾವುದು ಹಳೇ ರಾಜಕಾರಣ ಮಾಡಕ್ ನಾವು ಬಂದಿಲ್ಲ, ಇಲ್ಲಿ ದುಡ್ಡಿನ ರಾಜಕಾರಣ ಮಾಡಕ್ ಬಂದಿಲ್ಲ, ಯಾವುದು ಅಂಚಕ ರಾಜಕಾರಣ ಮಾಡಕ್ ಬಂದಿಲ್ಲ. ಇವತ್ತು ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ ಅಂದ್ರೆ ಇನ್ನೂ ಒಳ್ಳೆತನ ರಾಜಕೀಯದಲ್ಲಿ ಇದೆ ಅನ್ನೋದಕ್ಕೆ ಕಾರಣ ದೊಡ್ಡ ಚಪ್ಪಾಳೆ. ಓಕೆ, ಜಿಗ್ನೇಶ್ ಬೇಮಾನಿಯವರು ಗುಜರಾತ್ ನಲ್ಲಿ ಗೆದ್ದಿದ್ದಾರೆ ಅಂದ್ರೆ ಇನ್ನೂ ಸತ್ಯದ ರಾಜಕಾರಣ ಇದೆ, ಇನ್ನೂ ಇದೆ. ಇಲ್ಲೇ ಬಸವನಹಳ್ಳಿ ಕ್ಷೇತ್ರದಲ್ಲಿ 15 ಲಕ್ಷ ಖರ್ಚು ಮಾಡಿದ್ದು ಶಾಂತಾ ದಾಮ್ಲೆ 10,000 ಓಟ್ ತಗೊಂಡಿದ್ದು ಅಂತ ಆಯ್ತಲ್ಲ. ಸೊ ಇನ್ನೂ ಇದೆ, ಸತ್ತಿಲ್ಲ. ಸೊ ಲೆಟ್ ಅಸ್ ನಾಟ್ ಬಿಕಮ್ ಸಿನಿಕಲ್ ಅಂತ ಆಯ್ತಲ್ಲ. ಆ ಸಿನಿಕತೆ ಬಿಟ್ಟು ನಾವೆಲ್ಲ ಕಡೆ ಹೋಗಿ ನಾವು ವೋಟಿಂಗ್ ಮಾಡೋಣ, ಲೆಟ್ ಅಸ್ ನಾವು ಮತದಾನ ಮಾಡೋಣ, ಮತದಾನ ಮಾಡೋದಕ್ಕೂ ಹೇಳೋಣ ಅಂತ ಆಯ್ತಲ್ಲ. ಸೊ ಲೆಟ್ ಅಸ್ ವೋಟ್ ಅಂಡ್ ಆಸ್ಕ್ ಅದರ್ಸ್ ಟು ವೋಟ್ ಕಂಪಲ್ಸರಿಲಿ. ಕಂಪಲ್ಸರಿ ವೋಟಿಂಗ್ ಮಾಡಬೇಕು ಅನ್ಸುತ್ತೆ. ವೋಟಿಂಗ್ ನೀನು ವೋಟ್ ಮಾಡದೇ ಇದ್ರೆ ನಿಮ್ಗೆ ಎಲ್ಲ ಸಬ್ಸಿಡಿ ಕೊಡಲ್ಲ ಅನ್ಬೇಕಿತ್ತು. ಸಮಥಿಂಗ್ ಲೈಕ್ ದಟ್ ವಿ ಶುಡ್ ಡೂ ಇಟ್ ಅದರ್ವೈಸ್. ಸೊ ಇಲ್ಲಿ ಬೆರೆದಿರೋ ಆತ್ಮಜ್ಞಾನಿಗಳಿಗೆಲ್ಲ ಕೇಳ್ಕೊಳ್ಳೋದೇನಂದ್ರೆ, ಇದು ರಾಜಕೀಯ ಪಕ್ಷವಾದರೂ ಸಹ ಎಲ್ಲೂ ಒಂದು ಆತ್ಮಜ್ಞಾನವನ್ನು ಹೆಚ್ಚಿಸುವಂತದ ಮತ್ತು ಸಾಕ್ರೆಟಿಕ್ ವಿಸ್ಡಮ್ ತರುವಂತ ಘೋಷವರು ಹೇಳ್ತಾರೆ, ಪ್ರೀಸ್ ಅಂಡ್ ಪೊಲಿಟಿಷಿಯನ್ಸ್ ಆರ್ ದ ಸಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರೀಸ್ಟ್ ಒಬ್ಬ ಪುರೋಹಿತ ಆಂತರಿಕ ಸತ್ಯಗಳನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದು ಮಾಡು ಗ್ರತಿಥಿ ಕಳಿಗೆ ಅದು ಇದು ಅಂತ. ರಾಜಕೀಯ ವ್ಯಕ್ತಿ ಬಾಹ್ಯ ಸ್ವಾತಂತ್ರ್ಯ ಕಿತ್ಕೊಂಡಿದ್ದಾರೆ. ಈ ಆಂತರಿಕ ಸ್ವಾತಂತ್ರ್ಯ ಬಾಹ್ಯ ಸ್ವಾತಂತ್ರ್ಯ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಇನ್ ದ ನೇಮ್ ಆಫ್ ಪಟ ಅದು ಇದು ಹಾಕೊಂಡ್ಬಿಟ್ಟು ಅವ್ರ ಆಂತರಿಕ ಸತ್ಯಕ್ಕೆ ಒಂದಾಯ್ತಾನೆ, ಇವರು ಬಾಹ್ಯ ಸತ್ಯದಲ್ಲಿ ಈ ಫ್ರೀಡಮ್ ಇಟ್ಕೊಂಡಿದ್ದಾರೆ. ಇದೊಂದು ಎಂಡ್ ಮಾಡಲೇಬೇಕು ಅಂತ ಪತ್ರಿಜಿಯವರು ಪಾಂಚಜನ್ಯ ಊರಿದ್ದಾರೆ 1999 ಅಲ್ಲಿ. ಸೊ ಲೆಟ್ ಅಸ್ ನನಗೆ ಆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಭಗವಂತರು. ನಾನು ನಮಿಸ್ತಾ ಪತ್ರಿಜಿಯವರು ನಮಿಸ್ಕೊಳ್ತಾ ನಮ್ಮ ಭಾನು ಅವರು ಇಲ್ಲಿ ನಿಂತಿದ್ದಾರೆ. ಡಾಕ್ಟರ್ ಭಾನುಪ್ರಕಾಶ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಅವರು ಒಂದು ಮಟ್ಟದಲ್ಲಿ ಸಾಮಾಜಿಕವಾಗಿ ಕಳಕಳಿ, ಸಾಮಾಜಿಕ ಕಳಕಳಿ, ವಾಟ್ ಡಿಡ್ ವಿ ಟಾಕ್ ಆಫ್ ಇದ್ ಸೋಷಿಯಲ್ ರಿಸೆಪ್ಟಿವಿಟಿ. ಈಗ ಈ ರಿಸೆಪ್ಟಿವಿಟಿ ನಾನು ಚೆನ್ನಾಗಿದ್ರೆ ಸಾಕು ಪಕ್ಕದವ್ರು ಹಾಳಾಗೋಲಿ ಅನ್ನೋದಲ್ಲ, ಆ ಒಂದು ಸೋಷಿಯಲ್ ರಿಸೆಪ್ಟಿವಿಟಿ, ರಾಜಕೀಯ ಆಕ್ಟಿವಿಸಂ ಅಂತ ಹೇಳ್ತೀವಿ, ಪೊಲಿಟಿಕಲ್ ಆಕ್ಟಿವಿಸಂ. ಅವರು ಬಿಬಿಎಂಪಿ ಕುಮಾರಸ್ವಾಮಿ ಲೇಔಟ್ ಆ ವಾರ್ಡ್ ಅಲ್ಲಿ ಕಂಟೆಸ್ಟೆಡ್ ಲಾಸ್ಟ್ ಎಲೆಕ್ಷನ್ ಬಿಬಿಎಂಪಿ. ಓಕೆ, ಲೋಕಸತ್ತಾ ಪಾರ್ಟಿ. ಬಟ್ ನನ್ನ ಜೊತೆ ಸೇರ್ಕೊಂಡ ಮೇಲೆ ನಾನು ನಡೋ ವಾತಾವರಣ ನಾವು ಮೂವ್ಮೆಂಟ್ ಈ ಬಿಕೇಮ್ ಮೆಡಿಟೇಟರ್ ಕ್ಯಾಂಡಿಡೇಟ್. ಓಕೆ, ಐ ರಿಕ್ವೆಸ್ಟ್ ಅವರ್ ಫೌಂಡರ್ ಮೆಂಬರ್ ಆಲ್ಸೋ ದ ವೇಟ್ ದ ಪವರ್ ಬಿಹೈಂಡ್ ದ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ಪತ್ರಿಜಿ, ಐ ರಿಕ್ವೆಸ್ಟ್ ಭಾನುಪ್ರಕಾಶ್ ಟು ಹ್ಯಾಂಡ್ ಓವರ್ ದ ಎ ಫಾರ್ಮ್ ಅಂಡ್ ಬಿ ಫಾರ್ಮ್. ಐ ವಿ ಹ್ಯಾಂಡಿಂಗ್ ಓವರ್ ಮೇ ಬಿ ಎ ಫಾರ್ಮ್ ಯು.